16 ತಿಂಗಳಲ್ಲಿ ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆಗ್ತಾರಂತೆ. ಈ ರೀತಿ ಹೊಸ ಬಾಂಬ್ ಸಿಡಿಸಿರೋದು ಬಿಜೆಪಿ ಮುಖಂಡ ಮತ್ತು ಹುಕ್ಕೇರಿಯ ಶಾಸಕರು ಆಗಿರತಕ್ಕಂತ ಉಮೇಶ್ ಕತ್ತಿ ಅವರು. ಬಿಜೆಪಿ ಮುಖಂಡ ಉಮೇಶ್ ಕತ್ತಿ ಇವತ್ತು ಹೊಸ ಬಾಂಬ್ ಸಿಡಿಸಿದ್ದಾರೆ. ಈ 16 ತಿಂಗಳು ಕಾದು ನೋಡಿ, ಎಲ್ಲಾ ಡೆವಲಪ್ಮೆಂಟ್ಸ್ ಗಳನ್ನು ನೋಡ್ತಾ ಇರಿ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದು ಮತ್ತೆ ಖಚಿತ ಅಂತಕ್ಕಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ. ಯಾಕೆ ಉಮೇಶ್ ಕತ್ತಿ ಅವರ ಮಾತು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತಂದ್ರೆ, ಕಳೆದ ಬಾರಿ ವಿಶ್ವಾಸಮತ ಯಾಚನೆ ಮಾಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಶಾಸಕರನ್ನ ಸೆಳೆಯುವ ಜವಾಬ್ದಾರಿಯನ್ನ ಬಿಜೆಪಿ ಪಕ್ಷದಲ್ಲಿ ಉಮೇಶ್ ಕತ್ತಿ ಅವರಿಗೆ ನೀಡಲಾಗಿತ್ತು. ಆದರೆ ಅದರಲ್ಲಿ ಅವರು ವಿಫಲರಾಗಿದ್ದರು. ಹಾಗಂತ ಬಿಜೆಪಿ ಸುಮ್ಮನೆ ಕೂತಿದೆ ಅಂತ ಅನ್ಕೋಬೇಡಿ. ಇನ್ನಾರು ತಿಂಗಳಲ್ಲಿ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಇನ್ನಾರು ತಿಂಗಳಲ್ಲಿ ನಡೆಯುವಂತಹ ಡೆವಲಪ್ಮೆಂಟ್ಸನ್ನು ನೀವು ನೋಡಿ ಬಿಜೆಪಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತ ಶಾಸಕ ಉಮೇಶ್ ಕತ್ತಿ ಹೊಸ ಬಾಂಬ್ ಸಿಡಿಸಿದ. ಶಾಸಕರಾದಂತಹ ಉಮೇಶ್ ಕತ್ತಿ ಮತ್ತೊಂದು ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿವಾದಾತ್ಮಕ ಅನ್ನೋದಕ್ಕಿಂತ ಹೆಚ್ಚಾಗಿ ವಿಶ್ವಾಸಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಅವರ ದೃಷ್ಟಿನಲ್ಲಿ ನೋಡೋದಾದರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ, ಇನ್ನಾರು ತಿಂಗಳಲ್ಲಿ ಯಡಿಯೂರಪ್ಪನವರು ಸಿಎಂ ಆಗೇ ಆಗ್ತಾರೆ, ಅಲ್ಲಿ ತನಕ ನಡೆಯುವಂತಹ ಎಲ್ಲ ಡೆವಲಪ್ಮೆಂಟ್ಸ್ಗಳನ್ನು ತಾವು ಕಾದು ನೋಡಿ ಅಂತಂದ್ಬಿಟ್ಟು ಉಮೇಶ್ ಕತ್ತಿ ಹೊಸದಾಗಿ ವರ್ಸೆಯನ್ನು ಶುರು ಮಾಡಿದ್ದಾರೆ. ಇನ್ನು 6 ತಿಂಗಳಲ್ಲಿ ಈ ಸಮ್ಮಿಶ್ರ ಸರ್ಕಾರ ಹಾಗಾದರೆ ಬಿದ್ದೋಗುತ್ತಾ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸ್ಥಿತಿ ಬರುತ್ತಾ, ಅದಕ್ಕೇನು ಕಾರಣ? ರಾಜೀನಾಮೆ ಕೊಡಬೇಕಾದಂತಹ ಸ್ಥಿತಿ ಅಂದರೆ ಏನು ಕಾರಣ? ಸಂಖ್ಯಾಬಲ ಕುಸಿದು ಬೀಳುತ್ತಾ, ಅಥವಾ ಮಿತ್ರ ಪಕ್ಷಗಳಲ್ಲೇ ಒಮ್ಮತ ಮೂಡದೆ ಒಂದು ಪಕ್ಷ ಬೆಂಬಲವನ್ನು ವಾಪಸ್ ಪಡೆಯುತ್ತಾ? ಇದ್ಯಾವುದಕ್ಕೂ ಅವರು ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಅವರ ಹೇಳಿಕೆ ಇನ್ನೊಂದು 6 ತಿಂಗಳು ಕಾದು ನೋಡಿ, ಏನೇನು ಡೆವಲಪ್ಮೆಂಟ್ಸ್ ಆಗುತ್ತೆ ನೋಡಿ. ಇನ್ನು 6 ತಿಂಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ, ಬಿಜೆಪಿ ಅಧಿಕಾರಕ್ಕೆ ಬರಲಿದೆ, BSY CM ಆಗೇ ಆಗ್ತಾರೆ ಅಂತಂದ್ಬಿಟ್ಟು ಉಮೇಶ್ ಕತ್ತಿ ಮತ್ತೊಮ್ಮೆ ಹೇಳಿದ್ದಾರೆ. ಹಾಗಾಗಿ ಒಂದು ರೀತಿ ಕುತೂಹಲ, ಏನಾಗ್ಬೋದು ಇನ್ನು 6 ತಿಂಗಳಲ್ಲಿ? ಬಿಜೆಪಿಯವರು ಇನ್ನೂ ಕೂಡ ಪ್ರಯತ್ನವನ್ನು ಜಾರಿಯಲ್ಲೇ ಇಟ್ಟಿದ್ದಾರಾ ಕಾಂಗ್ರೆಸ್ ಮತ್ತು JDSನ ಶಾಸಕರನ್ನು ಸೆಳೆಯೋದಕ್ಕೆ? ಅದರಲ್ಲೇನಾದರೂ ಇವರು ಸಫಲರಾಗ್ತಾ ಇದ್ದಾರಾ? ಯಾರಾದರೂ ಶಾಸಕರು ಒಪ್ಕೊಂಡಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಮೂಡುತ್ತವೆ. ಆದರೆ ಅದು ಯಾವುದಕ್ಕೂ ಉತ್ತರವನ್ನು ಕೊಡದ ಉಮೇಶ್ ಕತ್ತಿ ಅವರು ನೋಡ್ತಾ ಇರಿ, ಕಾದು ನೋಡಿ, ಇನ್ನು 6 ತಿಂಗಳು ಅದರಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದೇ ಬರುತ್ತೆ ಅಂತಕ್ಕಂಥ ಹೇಳಿಕೆಯನ್ನು ನೀಡಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಚೇತನ್ ಅವರಿಂದ. ಚೇತನ್, ಯಾವ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದು? ಅದೇನು, ಶಂಕೇಶ್ವರಪಟ್ಟಣದಲ್ಲಿ ಹಿರಣ್ಯಕೇಶಿ ನದಿಯಿಂದ ಏನು ಕೆರೆಗಳಿಗೂ ನೀರು ಲಿಫ್ಟ್ ಮಾಡುವಂತ ಸಂದರ್ಭದಲ್ಲಿ ಪೂಜೆ ಸಮಾರಂಭ ಇತ್ತು. ಆ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರು ಸುದ್ದಿಗಳ ಜೊತೆ ಮಾತನಾಡಿ, ಏನು ಈ ಸರ್ಕಾರ ಇದೆ 6 ತಿಂಗಳಲ್ಲಿ ಬಿದ್ದು ಹೋಗುತ್ತೆ, 6 ತಿಂಗಳಲ್ಲಿ ಏನು ಹೊಸ ಸರ್ಕಾರ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ ಏನು ಯಾವುದೇ BJP ಶಾಸಕರು ಕಾಂಗ್ರೆಸ್ ಸಂಪರ್ಕದಲ್ಲಿ ಇಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿಗೆ ತಿರುಗೇಟನ್ನು ಕೂಡ ನೀಡಿದ್ದಾರೆ ಅರವಿಂದ್. ಅಂದ್ರೆ ಸರ್ಕಾರ ತಾನಾಗಿ ತಾನೇ ಬಿದ್ದೋಗುತ್ತೆ ಅಂತನಾ, ಅಥವಾ ಕಾಂಗ್ರೆಸ್ ಶಾಸಕರನ್ನ ಇವರು ಸೆಳೆಯುವಂತಹ ಲೆಕ್ಕಾಚಾರನ ಏನಿದೆ ಅವ್ರ ತಲೆನಲ್ಲಿ ಅಂತ? ಏನು ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವ ಬಗ್ಗೆ ಕೂಡ ಅವರು ಮಾತಾಡಿದ್ರು ಆಫ್ ದಿ ರೆಕಾರ್ಡ್ ಆಗಿ. ಆದ್ರೂ ಕೂಡ ಏನು ಕುಮಾರಸ್ವಾಮಿ ಅವರು ಏನು ಭರವಸೆಗಳನ್ನು ನೀಡಿದ್ರು, ಭರವಸೆಗಳನ್ನು ಈಡೇರಿಸಲು ವಿಫಲರಾಗಿದ್ದಾರೆ. ಏನು ಬಜೆಟ್ ಅಧಿವೇಶನದಲ್ಲಿ ಕೇವಲ ಏನು ಬೆಳೆ ಸಾಲ ಇದೆ, ಬೆಳೆ ಸಾಲವನ್ನ ಮಾತ್ರ ಮನ್ನಾ ಮಾಡ್ತಾ ಇದ್ದಾರೆ, ಸಂಪೂರ್ಣ ಸಾಲ ಮನ್ನಾ ಮಾಡ್ತಾ ಇಲ್ಲ. ಹೀಗಾಗಿ ಅವರು ವಚನ ಭ್ರಷ್ಟದಿಂದ ಮತ್ತೆ ಈ ಅಧಿಕಾರ ಬಿದ್ದು ಹೋಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಆಡಿದ್ದಾರೆ ಅರವಿಂದ್. ಓಕೆ ಚೇತನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ. BJP ಅವರು ಎಂದೂ ಹೋಗೋದಿಲ್ಲ, ಬರ್ತಕ್ಕಂತ 6 ತಿಂಗಳಲ್ಲೇ ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡುವ ತೀರ್ಮಾನಗಳು ಬರ್ತಾವೆ ನೋಡ್ಕೋತೀರಿ ಅಂತ. ಅದ್ಯಾವ್ದು ಗೊತ್ತಿಲ್ಲ. 6 ತಿಂಗಳಲ್ಲಿ BJP ಸರ್ಕಾರ ರಚನೆ ಆಗ್ತದೆ. ಇವತ್ತು ಏನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರೆ ರಾಜ್ಯದ ರೈತ ಮಾಡಿದಂತ ಎಲ್ಲಾ ಸಾಲಗಳನ್ನು ಮನ್ನಾ ಮಾಡ್ಕೊಂಡು ನನಗೆ ಒತ್ತಾಯ ಮಾಡಿದ್ರು. ಅವರು ಘೋಷಣೆ ಮಾಡಿದಂತ ಕಾರ್ಯಕ್ರಮ ಅನುಷ್ಠಾನ ತರಬೇಕಂತ ನನಗೆ ಒತ್ತಾಯ ಮಾಡಿದ್ರು. ಅದ್ರ ಜೊತೆ ಕಾಂಗ್ರೆಸ್ ಏನು ಸಮ್ಮಿಶ್ರ ಸರ್ಕಾರ ಸಹಕಾರ ಮಾಡಿದ್ಯೋ ಅದೇ ರೀತಿಯ ಸಹಕಾರ ಈ ಸಾಲ ಮನ್ನಾದಲ್ಲೂ ಸಹಕಾರ ಕೊಡಬೇಕು.